ಕಲಿಬೇಕು ಆ ಸಿನಿಮಾದಲ್ಲಿ ಒಂದು ಫ್ಯಾಮಿಲಿ ಸೆಂಟಿಮೆಂಟ್ ಆಗಿರ್ಬೋದು, ಲವ್ ಆಗಿರ್ಬೋದು. ಒಂದ್ಸರಿ ಹೇಳಿದ್ವಿ, ಅವರು ಕರೆಕ್ಟಾಗಿ ನನಗೆ ಸೂಟ್ ಆಗೋ ಥರನೇ ಮಾಡಿದಾರೆ ಅಂದ್ಬಿಟ್ಟು ಖಂಡಿತ ಮಾಡೋಣ ಅಂದ್ಬಿಟ್ಟು ಸ್ಟಾರ್ಟ್ ಮಾಡಿದ್ವಿ. ಮಾಡಾದ್ಮೇಲೆ ಸ್ವಲ್ಪ ಬಜೆಟ್ಟು ಎಷ್ಟಾಗುತ್ತೆ ಏನು ಕೂಡ ಅವರು ಕೇಳೋಕೆ ಹೋಗಲಿಲ್ಲ. ಮಾಡ್ತಾ ನಾವೇನೋ ಒಂದು ಬಜೆಟ್ ಇಟ್ಕೊಂಡಿದ್ವಿ, ಆ ಬಜೆಟ್ ದಾಟು ಹೋಗ್ತಿದ್ರು ಅವ್ರು ಯಾಕೆ ಇಷ್ಟೊಂದು ಆಗ್ತಿದೆ ಏನು ಅಂತ ಕೂಡ ನಮ್ಮನ್ನ ಯಾವತ್ತೂ ಒಂದು ದಿವಸ ಕೂಡ ಅವ್ರು ನನ್ನ ಕೇಳಲಿಲ್ಲ ಒಂದು ಬಜೆಟ್ ಬಗ್ಗೆ. ಸಿನಿಮಾ ಚೆನ್ನಾಗಿ ಬರ್ತಿದೆ ಅಷ್ಟೇ ಅವ್ರ ಮೈಂಡಲ್ಲಿ ಇದು. ಅವರು ಪ್ರತಿದಿನ ಶೂಟಿಂಗ್ ಸ್ಪಾಟಲ್ಲಿ ಇರ್ತಿದ್ರು. ಸಿನಿಮಾ ಚೆನ್ನಾಗಿ ಬರ್ತಿರೋದಕ್ಕಿಂತ ಆ ಬಜೆಟ್ ಬಗ್ಗೆ ಅವ್ರು ಯಾವುದೇ ತಲೆ ಕೆಡಿಸ್ಕೊಳ್ಳಿಲ್ಲ. ನಾನು ಸಿನಿಮಾ ಮಾಡಬೇಕು ಅಂದ್ಕೊಂಡಿದ್ನೋ ಅದು ಆ ಥರ ಒಂದು ಸಿನಿಮಾ ಮಾಡೋದಕ್ಕೆ ನಾನು ಅವಕಾಶ ಕೊಟ್ಟಂತ ನಮ್ಮ ಹರೀಶ್ ಅವ್ರಿಗೆ, ನನ್ನ ಸ್ನೇಹಿತ ಆತ್ಮೀಯ ಸ್ನೇಹಿತರಿಗೆ ನಾನು ಹೃದಯಪೂರ್ವಕ ವಂದನೆಗಳನ್ನು ತಂದಿದ್ದೀನಿ. ಈ ಸಿನಿಮಾದಲ್ಲಿ ಪ್ರತಿಯೊಬ್ಬರು ಟೆಕ್ನಿಷಿಯನ್ಸು ಎಲ್ಲ ಜಸ್ಟ್ ಮದುವೆಯಲ್ಲಿ ಮಾಡಿದಂಥ ಎಲ್ಲ ಅದೇ ಟೀಮ್ ಅವರೇ, ಎಲ್ಲ ಜಸ್ಟ್ ಮದುವೆಯಲ್ಲಿ ಮಾಡಿದಂಥ ಅದೇ ಟೀಮ್ ಇಟ್ಕೊಂಡೇ ಈ ಸಿನಿಮಾನು ಮಾಡಿದ್ದು. ಆದರೆ ನಮ್ಮ ರವಿ ಬಸ್ರವ್ರು ಮಾತ್ರ ಸ್ವಲ್ಪ ಬ್ಯುಸಿ ಇದ್ದರು, ಕೆಜಿಎಫ್ ಸಿನಿಮಾದಲ್ಲಿ ಬ್ಯುಸಿ ಇದ್ರು. ನಾವು ಈ ಥರ ಸಿನಿಮಾ ಮಾಡ್ತಿದ್ದೀವಿ ಅಂತಿದ್ದಾಗನೆ ಅವರು ನಮಗೆ ಯಾವ ರೀತಿ ಸಹಕಾರ ಕೊಟ್ರು ಅಂದರೆ ನೈಟ್ ಸುಮಾರು ಒಂದು 10 ದಿನ ನೈಟ್ ಹೊತ್ತು ಕೆಲಸ ಮಾಡ್ತಾಯಿದ್ವಿ. ಆದರೆ ಕೆಜಿಎಫ್ ಒಂದು ಕಡೆ ಕೆಜಿಎಫ್ ಕೆಲಸ ಮಾಡ್ತಿದ್ರು, ಒಂದು ಕಡೆ ನಮ್ಮ ಸಿನಿಮಾಗೆ ರಾತ್ರಿ ಎಲ್ಲ ಕೂತ್ಕೊಂಡು ಆಮೇಲೆ ರಾತ್ರಿ 6 ಗಂಟೆಗೆ ಸ್ಟಾರ್ಟ್ ಮಾಡಿದ್ರೆ ಬೆಳಿಗ್ಗೆ 6 ಗಂಟೆವರೆಗೂ ನಮ್ಮ RR ಕೆಲಸನ ಮಾಡ್ತಾ ಇದ್ರು. ಯಾವುದೋ ಆರ ಮಾಡ್ತಾ ಯಾವುದೋ ಒಂದು ಯಾವ ಬಿಟ್ಟಾಕಿರೋರು ಹಂಗೆ ಮಾಡ್ತಾ ಹಂಗೆ ಕಣ್ಣು ಮುಚ್ಕೊಂಡು ಹಂಗೆ ಇರೋರು. ಎಷ್ಟೊತ್ತಾದ್ರೆ ಅದೇ ಹಂಗೆ ಓಡ್ತಾ ಇದ್ದು ಸಾರ್ ಅಂದಾಗ ಅವಾಗ ಎಚ್ಚರ ಕೊಟ್ಟವಾಗ ಇದು ಮಾಡೋರು. ಆ ಥರ ಒಂದು ಇಬ್ಬರು ಕೂತ್ಕೊಂಡು ಸುಮಾರು ಒಂದು 10 ದಿನ ಕೆಲಸ ಮಾಡಿದ್ವಿ. ತುಂಬ ಚೆನ್ನಾಗಿ ಬಂದಿದೆ. ಥ್ಯಾಂಕ್ ಯು ಸರ್, ರವಿ ಬಸ್ರ ಸರ್, ನಿಮ್ಮ ಬ್ಯುಸಿ ಇದ್ರಲ್ಲ ನಮ್ಗೆ ಮಾಡಿಕೊಟ್ಟಿದ್ದಕ್ಕೆ. ಹೇಳಿ ಸರ್, ಸಿನಿಮಾ ಬಿಡುಗಡೆ ಆಗ್ತಾ ಇದೆ ಈ ವಾರ, ಹೇಳಿ ಸಿನಿಮಾ ಬಗ್ಗೆ ಹೇಳಿ. ಓಕೆ ರವಿ, ಇದೇ ಶುಕ್ರವಾರ 15 ತಾರೀಕು ನಮ್ಮ ಸಿನಿಮಾ ರಾಜಣ್ಣನ ಮಗ ಸಿನಿಮಾ ಬಿಡುಗಡೆ ಆಗ್ತಿದೆ. ಎಲ್ಲ ಪ್ರೇಕ್ಷಕ ಸಿನಿಮಾಪ್ರಭುಗಳು ಸಿನಿಮಾ ನೋಡಬೇಕು, ಯಾಕಂದರೆ ನಾವು ಸಿನಿಮಾ ಮಾಡೋದು ನೀವು ನೋಡಬೇಕು ಅಂತಲೇ ನಾವು ಸಿನಿಮಾ ಮಾಡೋದು. ನೀವು ಇಷ್ಟೇ ನಮ್ಮ ಸಿನಿಮಾ ನಮಗೆ ಎಷ್ಟೋ ಚೆನ್ನಾಗಿರುತ್ತೆ ಅಂತಲೇ ನಾವು ಎಲ್ಲ ಮಾಡಿರ್ತೀವಿ. ಬಟ್ ಕೊನೆಯದಾಗಿ ನೀವೇ ಪ್ರೇಕ್ಷಕ ಮಹಾಪ್ರಭುಗಳು, ನೀವು ನೋಡಿ ಚೆನ್ನಾಗಿದೆಯಾ ಚೆನ್ನಾಗಿಲ್ಲ ಅಂತ ಹೇಳಬೇಕಾಗಿರೋದು ನೀವು. ಎಲ್ಲ ದಯವಿಟ್ಟು ಎಲ್ಲರೂ ಥಿಯೇಟರ್ಗೆ ಬಂದು ಸಿನಿಮಾ ನೋಡಿ. ಇದು ಒಂದು ಫ್ಯಾಮಿಲಿ ಸೆಂಟಿಮೆಂಟ್ ಇಟ್ಕೊಂಡು ಮಾಡಿರೋಂಥ ಸಿನಿಮಾ. ಎಲ್ಲರೂ ಫೈಟ್ಸು ಕಮರ್ಷಿಯಲ್ ಬರೀ ಫೈಟ್ಸ್ಗೆ ಇದೆ ಅಂತ ಯಾರು ಎಲ್ಲ ತಿಳ್ಕೊಬೇಡಿ. ಇದು ಒಂದು ಫ್ಯಾಮಿಲಿ ಮತ್ತು ಅಪ್ಪ ತಂದೆ ಮತ್ತು ಮಗನ ಸಂಬಂಧನ ಇಟ್ಕೊಂಡು ಒಂದು ಪ್ರೀತಿ ವಿಶ್ವಾಸನ ಇಟ್ಕೊಂಡು ಮಾಡಿರೋಂಥ ಸಿನಿಮಾ. ದಯವಿಟ್ಟು ಎಲ್ಲರೂ ಸಿನಿಮಾ ಥಿಯೇಟರ್ಗೆ ಬಂದು ನಮ್ಮ ಸಿನಿಮಾನ ನೋಡಿ, ರಾಜಣ್ಣನ ಮಗ ಸಿನಿಮಾನ ಗೆಲ್ಲಿಸಬೇಕಾಗಿ ಎಲ್ಲ ಪ್ರೇಕ್ಷಕ ಮಹಾಪರ್ವಗಳು ವಂದನೆ. ಸರ್, ಅದು ಫಸ್ಟ್ ಕತೆ ಹೇಳಿದಾಗ ಸ್ವಲ್ಪ ಯೋಚನೆ ಮಾಡಿದ್ರು, ಕತೆ ಮಾತ್ರ ಸೂಪರ್ ಆಗಿದೆ ಅಂತೆಲ್ಲ ಹೇಳ್ಬಿಟ್ರು. ಆಕ್ಚುಲಿ ಅವ್ರು ಏನ್ ಅನ್ಕೊಂಡಿದ್ರು, ಈ ಸಿನಿಮಾದಲ್ಲಿ ಒಂದು ವಿಲನ್ ಪಾತ್ರ ಬರುತ್ತೆ ಅವ್ರಿಗೆ. ಈ ಸಿನಿಮಾದಲ್ಲಿ ಸ್ಟಾರ್ಟಿಂಗ್ ಕತೆ ಹೇಳ್ಬೇಕಾದ್ರೆ ತಂದೆ ಕ್ಯಾರೆಕ್ಟರ್ ಅಂತ ಅವ್ರಿಗೆ ಫಿಕ್ಸ್ ಮಾಡಿಲ್ಲ, ಹೇಳಿಲ್ಲ ನಾವು. ಆ ಟೈಮಲ್ಲಿ ಹೋದಾಗ ಏನ್ ಕತೆ ಹೆಂಗ್ ಮಾಡ್ಕೊಂಡಿದಾರೆ ಅಂತ ಹೇಳಿದಾಗ ಒಂದು ಸುಮ್ಮನೆ ಕತೆ ಹೇಳಿದೆ, ಕೂತು ಕತೆ ಹೇಳಿದ್ಮೇಲೆ ಅವರು ವಿಲನ್ ಕ್ಯಾರೆಕ್ಟರ್ ಮಾಡ್ತಿದ್ದಾರೆ ನನ್ನ ಕೈಲಿ ಅಂತ ಅನ್ಕೊಂಡ್ಬಿಟ್ರು. ಅಲ್ಲ ಸರ್, ವಿಲನ್ ಕ್ಯಾರೆಕ್ಟರ್ ಅಲ್ಲ, ತಂದೆ ಕ್ಯಾರೆಕ್ಟರ್ ನೀವು ನಿಮ್ ಕೈಲಿ ಮಾಡಿಸ್ತಾ ಇದ್ದೀವಿ, ಆ ರಾಜಣ್ಣ ನಾವು ಕ್ಯಾರೆಕ್ಟರ್ ನಿಮ್ ಕೈಲಿ ಮಾಡಿಸ್ತಿದ್ದೀನಿ ಅಂತಿದ್ದಾಗನೆ ಅವರು ಏನ್ ಎಲ್ಲಾರ ನನ್ನ ಆಕ್ಷನ್ ಇರೋ ಈ ತರ ನೋಡಿದಾರೆ, ಯಾವ ಇದನ್ನ ಹೆಂಗ್ ತಗೋತಾರೆ ಆ ಮುಗ್ಧತೆ, ಆ ಕ್ಯಾರೆಕ್ಟರ್ ನಾನು ಹೆಂಗ್ ಮಾಡಕ್ಕಾಗುತ್ತೆ, ಜನ ನೋಡ್ತಾರ, ಯೋಚನೆ ಮಾಡಿ, ಬೇಕಾದ್ರೆ ವಿಲನ್ ಕ್ಯಾರೆಕ್ಟರ್ ಬೇಕಾದ್ರೆ ನಾನು ಮಾಡ್ತೀನಿ ಹಂಗೆ ಅಂತೆಲ್ಲ ಹೇಳಿದ್ರು. ಇಲ್ಲ ಸರ್, ಅದು ನಿಮ್ ಕೈಲಿ ಮಾಡಿಸೋಣ ಅಂತಾರೆ, ನಾವೇನೋ ಸ್ವಲ್ಪ ಇಡೀ ನಮ್ಮ ಚಿತ್ರತಾಣ ಡಿಸೈಡ್ ಮಾಡಿ ಕುತ್ಕೊಂಡು ಯೋಚನೆ ಮಾಡಿ ನಿಮ್ ಕೈಲಿ ಮಾಡ್ಸೋಣ ಅಂತ ಇದು ಮಾಡ್ಕೊಂಡಿದ್ದೀವಿ ಅಂತಾಗ, ಸರಿ ಹೆಂಗ್ ಇದು ಮಾಡ್ಕೋತೀರಾ, ನನ್ನ ಯಾತ್ರ ಹೆಂಗ್ ಬಳಸ್ಕೋತೀರಾ ಅನ್ಗೆ ಅಂದಾಗ ನಾನು ಒಂದು ಹೇಳಿದ್ದೊಂದೆ, ಆ ಮುಗ್ಧತೆ ರಾಜಣ್ಣ ಅಂತಿದ್ದಾಗನೆ ಆ ಮುಗ್ಧತೆ ಆ ಕ್ಯಾರೆಕ್ಟ್ರಲ್ಲಿ ಇದು ಬರಬೇಕು ಅಂದ್ರೆ ಆ ರಾಜಣ್ಣ ಆ ಬಿಹೇವಿಯರ್ ನಮ್ಮ ಪರ್ಸನಲ್ ಆಗಿ ಆ ಬಿಹೇವಿಯರ್ ಇದೆಲ್ಲ ನಾವು ಎಷ್ಟೋ ಸಾರಿ ಅವ್ರ ಮನೆಗಳಿಗೆ ಹೋಗಿದ್ವಿ, ಅವ್ರ ಜೊತೆ ಮಾತಾಡಿದ್ವಿ, ಇದೆಲ್ಲ ಅದನ್ನ ಮೈಂಡಲ್ಲಿ ಇಟ್ಕೊಂಡು ಒಂದ್ಸರಿ ನೆನೆಸ್ಕೊಳ್ಳಿ ಸರ್, ತಾನಾಗೆ ಇದು ಬರುತ್ತೆ ಅಂತ ಹೇಳಿ. ಇದೆಲ್ಲ ಹೇಳೋಕ್ ಚೆನ್ನಾಗಿರುತ್ತೆ ಬಟ್ ಮಾಡಕ್ ತುಂಬಾ ಕಷ್ಟ, ಸಿನಿಮಾ ವೇಸ್ಟ್ ಮಾಡಿ. ಇಲ್ಲ ಸರ್ ನೋಡಿ ಹಂಗೆ ಅಂತ ಅವ್ರೇನೋ ಒಪ್ಕೊಂಡ್ಬಿಟ್ರು, ಆಯ್ತು ಒಳ್ಳೆ ಪಾತ್ರ ಮಾಡೋಣ ಅನ್ಬಿಟ್ಟು ಒಪ್ಕೊಂಡ್ಬಿಟ್ರು. ಶೂಟಿಂಗ್ ಸ್ಪಾಟ್ ಬಂದಾಗ್ಲೂ ಅಷ್ಟೇ
ಏನ್ ಡಿಸೈಡ್ ಮಾಡಿದ್ರಿ ಅಂತ ಹೇಳಿದ್ರು. ಎಲ್ಲ ಸರ್ ಆಲ್ರೆಡಿ ನಿಮ್ ಮೇಕಪ್ ಆಗಿದೆ, ಬಂದು ಕಾಸ್ಟ್ಯೂಮ್ ಹಾಕಿದ್ರೆ ಬಂದು ಮತ್ತೆ ಏನ್ ಡಿಸೈಡ್ ಮಾಡಿದ್ರಿ ಅಂತ ಹೇಳ್ತೀರಲ್ಲ ಸರ್. ಸರಿ ಅಂದ್ಬಿಟ್ಟು ಒಂದು ಸೀನ್ ಸ್ಟಾರ್ಟ್ ಮಾಡಿದೆ. ಆದಾಗ ಒಂದು ಮಗನ ಜೈಲ್ ಕರ್ಕೊಂಡೋದಾಗ ತಂದೆ ಮಾತಾಡ್ಬೇಕಾಗಿರೋ ಆ ಫೀಲಿಂಗು ಹೆಂಗ್ ಅಂತ ಹೇಳಿದಾಗ ಅದು ಒಂದ್ ಸಂಗ್ ನೆನ್ಸ್ಕೊಳ್ಳಿ ಸರ್, ಅರ್ಜೆಂಟ್ ಒಂದ್ ಸಂಗ್ ನೆನ್ಸ್ಕೊಳ್ಳಿ ಸರ್ ಅಂತ ಒಂದ್ 5 ನಿಮಿಷ ನಿಂತ್ಕೊಂಡು ಸುಮ್ಮನೆ ಅನ್ಸ್ಬಿಟ್ಟು ಹಂಗೆ ಆ ಡೈಲಾಗ್ ಸ್ಟಾರ್ಟ್ ಮಾಡಿದ್ರು. ಆ ಮಾಡ್ತಾ ಮಾಡ್ತಾ ನಿಜವಾಗ್ಲು ಆ ತುಂಬಾ ಅದ್ಭುತವಾಗಿ ಮಾಡಿದ್ರು. ಅವಾಗ ಹೇಳಿದ್ರು, ಇಲ್ಲ ನೀನು ಏನೋ ಮಾಡ್ತೀಯ, ನೀನು ಯಾವ ಕ್ಯಾರೆಕ್ಟರ್ ಬೇಕಾದ್ರು ಏನ್ ಬೇಕಾದ್ರೂ ನೀವು ಯಾವ ಕ್ಯಾರೆಕ್ಟರ್ ಬೇಕಾದ್ರೂ ನೀನು ಬೋಲ್ಡ್ ಮಾಡೋ ಒಂದು ಕೆಪಾಸಿಟಿ ನಿಮಗಿದೆ ಹಂಗೆ ಅಂತ ಹೇಳಿದ್ರು. ನಮ್ಮ ರಾಜ್ಕುಮಾರ್ ಏನ್ಪಾಕ್ತಾರೆ ಈ ಸಿನಿಮಾದಿಂದ ನೀವು ಅನುಭವ ಎಲ್ಲ ಸಾಧ್ಯತೆ ಇದೆ, ಯಾಕಂದ್ರೆ ಅಷ್ಟು ಚೆನ್ನಾಗಿ ಆಕ್ಟ್ ಮಾಡಿದ್ರು ಅನ್ನೋದು ಮಾಹಿತಿ ಕೊಟ್ಟರು ನಮ್ಮ ನೋಡಿ. ಯಾರೇ ಏನೇ ಮಾಡಿದ್ರು ರಾಜಣ್ಣ ರಾಜಣ್ಣ ಅವರೇ ಅವ್ರನ್ನ ರೀಪ್ಲೇಸ್ ಮಾಡೋಕ್ಕೆ ಈ ಜನ್ಮ ಅಲ್ಲ ಇನ್ನು 10 ಜನ್ಮ ಎತ್ತು ಬಂದರೂ ಆಗಲ್ಲ. ಯಾಕಂದರೆ ಅವರ ಒಂದು ತಪಸ್ಸು, ಅವ್ರು ಪಟ್ಟಿರೋ ಕಷ್ಟ, ಅವರಂಥ ಮಹಾನ್ ಕಲಾವಿದರು ನಮಗೆ ಮತ್ತೆ ನಮ್ಮ ಈ ಕರ್ನಾಟಕದ ಹುಟ್ಟಿ ಬರಲಿ ಅಂತ ನಾನೇ ದೇವ್ರ ಹತ್ರ ಪ್ರಾರ್ಥನೆ ಮಾಡ್ತೀನಿ. ಬಟ್ ಅವ್ರ ಹತ್ರ ಆ್ಯಕ್ಟಿಂಗ್ ಮಾಡೋಕ್ಕೆ ಯಾರು ತಿನ್ನ ಸಾಮಾಜಿಕ ಆಗಲಿ ಪೌರಾಣಿಕ ಆಗಲಿ ಅಥವಾ ಏನೇ ಆದರೂ ಇನ್ನೂ ಅದಿಲ್ಲದೆ ಆ್ಯಕ್ಟಿಂಗ್ ಬಿಟ್ಟು ಅವರು ಒಂದು ಒಳ್ಳೆಯವರು ಅಂದರೆ ಮತ್ತು ಮನಸ್ಸಿರುವಂಥ ಒಂದು ಒಳ್ಳೆ ಮನಸ್ಸು ಮನುಷ್ಯರು ಫಸ್ಟು ವೆರಿ ಗುಡ್ ಹ್ಯೂಮನ್. ನೋಡಿ ಕೆಲವೊಂದು ಆರ್ಟಿಸ್ಟ್ ಇದ್ದಾರೆ, ನಾನು ಬಿಗಿನಿಂಗ್ ಅಲ್ಲಿ ಬರಬೇಕು ಅಪ್ನಿಕ್ ಅಪ್ಕಮಿಂಗ್ ಆರ್ಟಿಸ್ಟ್ ಬೇಕಾದ್ರೆ ತುಗುದೀಪ್ ಶ್ರೀನಿವಾಸ್ ಅವರು ನಮ್ಮ ದರ್ಶನ ತಂದೆಯವರು ನನಗೆ ಎಷ್ಟೋ ಕ್ಯಾರೆಕ್ಟರ್ ಅವರೇ ಹೇಳ್ಬಿಟ್ಟು ಮಾಡಿಸಿದ್ದಾರೆ, ನನ್ನ ಮಗನ ಕ್ಯಾರೆಕ್ಟರ್ ಅವ್ರು ಚರಣರಾಜ್ ಅವ್ರು ಹಾಕಿ ಅಂತ. ಸೊ ಆಮೇಲೆ ಟೈಗರ್ ಪ್ರಭಾಕರ್ ಅವರಷ್ಟೇ, ಆ ಟೈಗರ್ ಪಿಕ್ಚರ್ಲ್ಲಿ ಆ ಕ್ಯಾರೆಕ್ಟರ್ ಆಕ್ಚುಲಿ ಬೇರೆ ಯಾರು ಮಾಡಬೇಕಾಯ್ತು, ಟೈಗರ್ ಪ್ರಭಾಕರ್ ಅವರೇ ಫೋನ್ ಮಾಡಿ ಎಲ್ಲ ಇಲ್ಲ ಈಗ ಪಿಕ್ಚರ್ ಅವಾಗ ರವಿರಾಜ ಕನ್ಸೆಂಟ್ ಅಂತ ಡೈರೆಕ್ಟರು ತೆಲುಗು ಡೈರೆಕ್ಟರು ಇಲ್ಲೇನು ವಾಡ ಬಾಬುಂಡಾಡ ಆಯ್ನೆ ಎಸ್ಕೊಂಬಂತ ಅಂತ ಹೇಳಿದ್ರು. ಅಂದ್ರೆ ಕೆಲವೊಂದು ಮರೆಯಕ್ಕಾಗಲ್ಲ. ಈಗ ಇವತ್ತು ನಾ ಹರೀಶ್ ಅವ್ರು ನೋಡಿದ ಮೇಲೆ ಹರೀಶ್ ಅವ್ರು ಇರೋ ಬಾಡಿ ಗಿಡಿ ನೀವೇ ನೋಡಿಬೇಕಾದ್ರೆ ಅವರು ಇವರು ಹೈಟ್ ಇದ್ದಾರೆ, ಅವರು ಒಳ್ಳೆ ಹೈಟು, ಕೆಲವೊಂದು ಇದ್ರಲ್ಲಿ ಸಣ್ಣಗಿರೋರು ಒಂದು ವಾರ ಟೈಮ್ ಕೊಟ್ಬಿಟ್ರೆ ಹಿಂಗೆ ಬಾಗ್ ಬಂದ್ಬಿಡೋದು ಬಾಡಿ ಅವರಿಗೆ ಅಂತ ಹೆಬ್ಬಾವಿನ ಥರ ಎಷ್ಟೇ ಹೊಡೆದ್ರು ಉಪ್ಪವರು ಅವರು. ಹಾಗೆ ನಾವು ಕೊನೆಯದಾಗಿ ಮಾಡಿದ್ದು ಅಣ್ಣವ್ರ ಮಕ್ಕಳು ಅನ್ಸುತ್ತೆ ಲಾಸ್ಟ್ ಪಿಕ್ಚರ್ ಮಾಡಿದ್ದು ಅವ್ರ ಜೊತೆಯಲ್ಲಿ, ಬಟ್ ತುಂಬ ಕಷ್ಟಪಟ್ಟಿದ್ರು ಅವರು ಪಾಪ. ಇವತ್ತು ನನಗೆ ಅವ್ರನ್ನ ಮರೆಯೋಕ್ಕಾಗಲ್ಲ, ಯಾಕೆ ಪ್ರಭಾಕರ್ ಅವ್ರನ್ನ ನನ್ನ ಫಸ್ಟ್ ಟೈಮ್ ಅವರು ಶಬರಿಮಲೆ ಕರ್ಕೊಂಡೋಗಿದ್ದು ಅವರೇ ಪ್ರಭಾಕರ್ ಅವರು ನನ್ನನ್ನು. ಅವರೇ ದುಡ್ಡು ಖರ್ಚು ಮಾಡಿ ನನಗೆ ದುಡ್ಡು ಅವರೇ ಕೊಟ್ಟು ಅವರೇ ಟಿಕೆಟಲ್ಲಿ ಹಾಕ್ಕೊಟ್ಟು ಫ್ಲೈಟಲ್ಲಿ ನನ್ನ ಕರ್ಕೊಂಡು ಹೋಗಿದ್ರು ಅಂತ ಮಹಾನ್ ವ್ಯಕ್ತಿ ಅವರು. ಸೊ ಇವತ್ತು ಅವ್ರು ನಮ್ಮ ಜೊತೆ ಇಲ್ಲ. ನಮ್ಮ ಸಿನಿಮಾ ಒಂದು ರಾಜಣ್ಣನ ಮಗ ಅಂತ ಟೈಟ್ಲ್ ಇಟ್ಟಿ ಎಲ್ಲ ಪ್ರತಿಯೊಂದು ಕಡೆಯನ್ನು ರಾಜ್ಕುಮಾರ್ ಸರ್ ಇಲ್ಲಾಂದ್ರೆ ಶಿವರಾಜ್ಕುಮಾರ್ ಸರ್ ಇರ್ಬೋದು ಅಂತ. ಸೊ ಈ ಥರ ತುಂಬಾ ಒಂದು ಆಡಿಯನ್ಸು ಮಾತಾಡ್ತಾ ಇದ್ರು, ಇಲ್ಲಿ ಸ್ವಲ್ಪ ಕನ್ಫ್ಯೂಸ್ ಕೂಡ ಆಗಿದ್ರು. ಹಾಗಾಗಿ ನಾವು ಅದಕ್ಕೋಸ್ಕರನೇ ಒಂದು ಯಾವುದೇ ಥರದ ಕನ್ಫ್ಯೂಸ್ ಬೇಡ ಅಂತ ರೆಸ್ಪೆಕ್ಟ್ ಇಟ್ಟಿರೋದು. ಮೇಲಾಗಿ ನಾನು ಕೂಡ ನಿಮ್ಮಲ್ಲಿ ಒಬ್ಬ ಅಭಿಮಾನಿಯಾಗಿ ಹೇಳಬೇಕು ಅಂತಲೇ 100% ಇದೇ ಸಿನಿಮಾ ನಾನು ನೋಡ್ತಾ ಇದ್ದೀನಿ ಇವಾಗ. ಅದೇ ಸಿನಿಮಾ ಪುನೀತ್ ರಾಜ್ಕುಮಾರ್ ಮಾಡಿದ್ರೆ ಇನ್ನೂ ತುಂಬ ಚೆನ್ನಾಗಿರ್ತಿತ್ತು, ತುಂಬಾ ಅನಿಸ್ತಾ ಇಲ್ಲ ನನ್ನ ಕೂಡ. ಬಟ್ ಇಲ್ಲಿ ಒಂದು ನಮಗೊಂದು ಅವಕಾಶ ಕೊಟ್ಟು ಈ ಸಿನಿಮಾ ಮಾಡಿದೀವಿ ಅಂತ ಹೇಳ್ಕೊಡ್ತಿದ್ದ ಕೊಟ್ಟಕ್ಷಣಕ್ಕೆ ನಾನು ಮಾಡಿರೋದ್ರಿಂದ ಮೇ ಬಿ ನನಗೂ ಸಪರೇಟ್ ಅನಿಸ್ತಾ ಇದೆ. ಅದರಲ್ಲಿ ನಮ್ಮ ಈ ಸಿನಿಮಾ ರಾಜಣ್ಣನ ಮಗ ಅನ್ನೋ ಏನಿದೆ ರಾಜಣ್ಣನ ಮಗನ ಟೈಟ್ಲು, ಈ ಟೈಟ್ಲಿಗೆ ರಾಜ್ಕುಮಾರ್ ಫ್ಯಾಮಿಲಿ ಅವರಿಂದ ಆಗಲಿ ಅಥವಾ ನಮ್ಮದು ಸಿನಿಮಾ ಮಾಡಿರೋ ಕಥೆಯಿಂದ ಆಗಲಿ ಯಾವುದೇ ಥರದ್ದು ಸಂಬಂಧ ಇಲ್ಲ ಮೊದಲಿಗೆ. ನಂತರ ಈ ಸಿನಿಮಾದಲ್ಲಿ ಒಂದು ಚರಣ್ ರಾಜ್ ಅವರು ತಂದೆ ಪಾತ್ರ ಮಾಡಿದ್ದಾರೆ, ರಾಜಣ್ಣನ ಪಾತ್ರ ಮಾಡಿದ್ದಾರೆ, ಅವರ ಮಗನಾಗಿ ನಾನು ಮಾಡಿದ್ದೀನಿ. ಇದರಲ್ಲಿ ಏನಂದರೆ ತಂದೆ ಮಗನ ಅನುಬಂಧ ಹೇಗಿರುತ್ತೆ, ಒಂದು ಆ ಒಂದು ಫ್ಯಾಮಿಲಿ ಹೇಗಿರುತ್ತೆ, ಅದರಲ್ಲಿ ಏನೇನೆಲ್ಲ ಸಂತೋಷಗಳಿರುತ್ತೆ, ಏನೇನೆಲ್ಲ ದುಃಖಗಳಿರುತ್ತೆ, ಎಷ್ಟು ಕಷ್ಟಗಳಿರುತ್ತೆ, ಅವೆಲ್ಲ ಹಂಚ್ಕೊಂಡು ಬೆಳೀತಾ ಇರ್ತಾರೆ. ಅಂತ ಫ್ಯಾಮಿಲಿಗೆ ಅಚಾನಕ್ ತಕ್ಕಾಗಿ ಏನೋ ಒಂದು ಸಣ್ಣ ಆಕ್ಸಿಡೆಂಟು ಅಥವಾ ಏನೋ ಒಂದು ಬಾಧೆ ಕೊಟ್ಟಾಗ ಅವಾಗ ಏನಾಗುತ್ತೆ, ಆ ಫ್ಯಾಮಿಲಿ ಫ್ಯಾಮಿಲಿಯಿಂದ ಏನಾಗುತ್ತೆ, ಫ್ಯಾಮಿಲಿನೂ ಸಹ ಸೊಸೈಟಿ ಏನಾಗುತ್ತೆ, ಆ ಸೊಸೈಟಿಗೆ ಒಂದು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಅಂತಂದಾಗ ಪ್ರತಿಯೊಬ್ಬರೂ ಎಲ್ಲ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಅಂತಲೇ ಎಲ್ಲ ಆಲ್ಮೋಸ್ಟ್ ಎಲ್ಲ ಇರ್ತೀವಿ ನಾವು. ಅದಕ್ಕೆ ಒಂದು ಸಮಾಜದ ತೊಂದರೆ ಆದಾಗ ಏನಾಗುತ್ತೆ, ಅದೇ ಸಮಾಜಕ್ಕೆ ಅದೇ ಒಂದು ಫ್ಯಾಮಿಲಿ ಒಬ್ಬ ತಿರುಗಿ ಬಿದ್ದರೆ ಏನಾಗುತ್ತೆ, ಆ ತಂದೆ ಮಗ ಏನಾಗ್ತಾರೆ, ಆ ಅನುಬಂಧ ಸಂಬಂಧ ಏನಿರುತ್ತೆ, ಅದ್ರ ಮಧ್ಯದಲ್ಲಿ ನಡೆಯುವಂಥ ಒಂದು ಏನಿರ್ತಕ್ಕತೆ, ಆ ಒಂದು ಆ ಪ್ರೀತಿ ಅನ್ನೋದೆಲ್ಲ ಏನಾಗುತ್ತೆ ಅನ್ನೋದೇ ಈ ಸಿನಿಮಾ. ಸೊ ಇದರಲ್ಲಿ ಆ್ಯಕ್ಷನ್ ಪ್ಯಾಕ್ ಒಂದು 5 ಫೈಟು ಪ್ಲಸ್ ಒಂದು ಚಿಕ್ಕ ಒಂದು ರಿಟರ್ನ್ ಮಾಡಿದ್ದೀವಿ, 6 ಫೈಟ್ಗಳಿದೆ ಇದರಲ್ಲಿ. ಹಾಗೆ ಅದೇ ಥರ ಒಂದು ರೊಮ್ಯಾಂಟಿಕ್ ಸಾಂಗ್ ಆಗಲಿ, ಒಂದು ಐಟಮ್ ಸಾಂಗ್ ಆಗಲಿ, ಒಂದು ಮೆಲೋಡಿಯಸ್ ಸಾಂಗ್ ಆಗಲಿ, ತಂದೆ ಪ್ರೀತಿನ ಒಲವಿನ ಸಾಂಗ್ ಆಗಲಿ, ಎಲ್ಲದೂ ಇದೆ. ಎಲ್ಲ ಒಂದು ಇದು ಕಮರ್ಷಿಯಲ್ ಆಗಿ ಒಂದು ಎಲ್ಲ ಎಲಿಮೆಂಟ್ ಇರುವಂಥ ಒಂದು ಪಕ್ಕ ಕಮರ್ಷಿಯಲ್ ಎಂಟರ್ಟೈನ್ಮೆಂಟ್ ಮೂವಿ ಅಂತಲೇ ಹೇಳ್ಬೋದು.
ತುಂಬಾನೇ ಚೆನ್ನಾಗಿ ಬಂದಿದೆ. ಸರ್, ಈಗ ಆಕ್ಷನ್ ಅಂತಂದಾಗ ಸಹಜ ಫಸ್ಟ್ ಸಿನಿಮಾ ಸ್ವಲ್ಪ ಜೋಶ್ ಇರುತ್ತೆ, ಆದರೂ ಒಂದು ಒಂದು ಕೇರ್ ಇರುತ್ತೆ. ಡ್ಯೂಪ್ ಕೆಲವೊಂದು ಕಂಪೋಸಿಷನಲ್ಲಿ ಡ್ಯೂಪ್ ಹಾಕಲೇಬೇಕು. ಸೊ ಎಲ್ಲ ಫೀಟ್ಗಳನ್ನು ಡ್ಯೂಪ್ ಇಲ್ಲ ಮಾಡಿರುವಂಥದ್ದು, ಈಗ ಫ್ರ್ಯಾಕ್ಚರ್ ಗೀಚರ್ ಏನು ಮಾಡಿಕೊಂಡ್ರೆ ಅಥವಾ ಎಲ್ಲ ಸರಿ ಹೋಯ್ತಾ? ನಮ್ಮ ಸಿನಿಮಾದಲ್ಲಿ ಅಷ್ಟು ಫ್ರ್ಯಾಕ್ಚರ್ ಆಗೋ ಥರ ಯಾವುದೂ ಬಿಟ್ಕೊಡ್ಲಿಲ್ಲ ಅನ್ಸುತ್ತೆ. ಯಾಕೆಂತಂದರೆ ನಮ್ಮ ಫೈಟ್ ಮಾಸ್ಟರ್ ಆದ ಡ್ಯಾನಿ ಅವರು ಅತಿ ಅದ್ಭುತವಾದ ಒಂದು ಫೈಟ್ ಒಂದು ಕಂಪೋಸ್ ಮಾಡಿದ್ದಾರೆ. ಹೇಗೆ ಅಂದರೆ ಯಾವುದೇ ಒಂದು ಒಂದು ಫೈಟ್ ಮಾಡಬೇಕು ಒಂದು ರೋಪ್ ಹಾಕಿ ಮೇಲ್ಗಡೆ ಒಂದು 40 ಫೀಟ್ ಮೇಲೆ ಇರ್ತೀವಿ ಹೈಟಿಂದ, ಅಲ್ಲಿಂದ ಬೀಳ್ತಾನೆ ಹುಡುಗ ಅಥವಾ ಅವನ ಮೇಲೆ ಬಿಡ್ಬೋದು. ನಾನು ಕೂಡ ನಾವೊಂದು ಮೂರು ಜನನೂ ಮೇಲೆ ಇದ್ರೆ ಟರ್ನ್ ಆಗಿ ಒಬ್ಬನ ಮೇಲೆ ಬಿಡ್ಬೇಕಂದ್ರೆ, ಸೊ ಆಲ್ಮೋಸ್ಟ್ ಈಗ ನಂದೊಂದು 100 ಅಂತ ವೈಟು, ನನ್ನ ಜೊತೆ ಇನ್ನೊಬ್ಬ 100 ಅಂದರೆ ಟೋಟಲ್ 300 ಕಿಲೋಸ್ ಒಬ್ಬನ ಮೇಲೆ ಬಿಡಬೇಕು. ಅಷ್ಟು ಜನ ನಮ್ಮ ಮೇಲೆ ಹೋಗಿ ಬರಬೇಕು ಅಂತಂದರೆ ಒಂದು 30 ಜನ ರೋಪಲ್ಲಿ ಇಳಿಬೇಕು, 30-40 ಜನ ರೋಪ್ ಇಳಿಬೇಕು ಮೇಲ್ಗಡೆ. ಬಟ್ ಆದ್ರೂ ಎಲ್ಲರೂ ಕೂಡ ನ್ಯಾಚುರಲ್ ಆಗಿ ಇಲ್ಲ ಮಾಡ ಸರ್ ತಗೋಣ ಮಾಡ ಅಂದ್ಬಿಟ್ಟು ಒಂದೇ ಟೈಪಲ್ಲಿ ಆ ಒಂದೇ ಒಂದು ಶರ್ಟ್ನ ಅತಿ ಅದ್ಭುತವಾಗಿ ಕಂಪೋಸ್ ಮಾಡಿದ್ರು. ನಾಟ್ ಈವನ್ ಒಂದು ಸ್ಕ್ರಾಚ್ ಬರ್ ಕೂಡ ಆಗದಂಗೆ ಅಷ್ಟು ಕಂಪೋಸ್ ಮಾಡ್ಕೊಂಡ್ಬಿಟ್ರು. ಆಮೇಲೆ ಇನ್ನೊಂದು ಕುಂದಾಪುರಕ್ಕೆ ಹೇಳಬೇಕು ಅಂತಂದ್ರೆ, ಕುಂದಾಪುರದಲ್ಲಿ ಒಂದು ದೊಡ್ಡ ಸಕ್ಕರೆ ಕಾರ್ಖಾನೆ, ಹಳೇದು ಒಂದು 20 ವರ್ಷ ಇತ್ತು. ಮೇಬಿ ಅಲ್ಲಿ ನಾವು ಹೊರಡೋ ಹೋಗಿ ಉಸಿರಾಡೋಕ್ಕೂ ಕಷ್ಟ ಆಯಿತು. ಆ ಫ್ಯಾಕ್ಟ್ರಿ ಒಳಗಡೆ ಉಸಿರಾಡೋಕ್ಕೂ ಆಕ್ಸಿಜನ್ ಇಲ್ಲದೆ ಒಂದು ತುಂಬ ಕೆಮಿಕಲ್ ಒಂದು ಕಂಟಾಮಿನೇಟ್ ಆಗಿ ತುಂಬಾ ಇದಿತ್ತು. ಅದರಲ್ಲಿ ಕೂಡ ಫಸ್ಟು ಏನು ಬೇಕು ಮೆಡಿಕೇರ್ ಬೇಕಿಲ್ಲ ಫೈಟರ್ಸ್ಗೆ, ಹೆಚ್ಚು ಕಮ್ಮಿ ಇನ್ನ ಹೆಚ್ಚು ಈ ಥರ ಆಯಿತು ಅಂದರೆ ಆ ಥರ ಆಯಿತು ಅಂತಂದರೆ, ಯಾಕಂದರೆ ಎಲ್ಲ ಥರದ್ದು ಒಂದು ಮುತುವರ್ಜಿ ವಹಿಸಿ ತೊಗೊಂಡಂಥ ಒಬ್ಬರು ಡ್ಯಾನಿ ಅವರು. ಅದ್ರ ಜೊತೆಗೆ ನಾವು ಕೂಡ ಮೊದಲಿಂದ ಜಿಮ್ನಾಸ್ಟಿಕ್ ಮಾಡಿರೋದ್ರಿಂದ ಸೊ ಯಾವುದೇ ಥರದ ಫೈಟ್ ಆಗಲಿ ಯಾವುದೇ ಥರ ಇದಾಗಲಿ ಸೊ ನಮಗೆ ಒಂದು ಸ್ಟ್ಯಾಮಿನಾ ಪ್ಲಸ್ ಒಂದು ಗುಡ್ ವಿಲ್ ಪವರ್ ಚೆನ್ನಾಗಿದೆ. ಬಿಕಾಸ್ ಡ್ಯಾನಿ ಮಾಸ್ಟರ್ ಇದ್ದಾರೆ, ಪ್ಲಸ್ ನನ್ನ ಜೊತೆ ವರ್ಕ್ ಮಾಡ್ತಿದ್ದ ಎಲ್ಲ ಟೆಕ್ನಿಷಿಯನ್ಸು, ಪ್ಲಸ್ ನನ್ನ ಜೊತೆ ಕಂಪೋಸ್ ಮಾಡ್ತಿದ್ದ ಒಂದು ಫೈಟರ್ಸ್ಗಳು, ಸೊ ಎಲ್ಲರ ಜೊತೆನೂ ಇದ್ದಾಗ ನನಗೆ ಯಾವುದೇ ಥರದ ಏನೋ ಒಂದು ಬ್ಯಾಟಿಂಗ್ ಅನ್ನೋದಾಗಲಿ ಅಥವಾ ಫೈಟರ್ಸ್ಗಾಗಲಿ ಯಾವುದು ಏನು ಅನ್ನಿಸ್ತಿಲ್ಲ. ಸೊ ಅತಿ ಅದ್ಭುತವಾಗಿ ಫೈಟ್ಗಳನ್ನ ಕಂಪೋಸ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಇದು ತಲೆ ಮೇಲೆ ನೋಡಿ ನೀವೇ ಹೇಳ್ತೀರಾ ಎಷ್ಟು ಚೆನ್ನಾಗಿ ಬಂದಿದೆ ಫೈಟ್ಸ್ಗಳು ಅಂತ.